ಕನ್ನಡ ಪ್ರೇರಣೆ ಭಗವದ್ಗೀತೆ ಶ್ಲೋಕಗಳು ಶ್ಲೋಕ ಶ್ಲೋಕದ ಅನುವಾದ ಹಾಗೂ ಶ್ಲೋಕದ ಭಾವಾರ್ಥ ಅಧ್ಯಾಯ 2 ಶ್ಲೋಕ 50 ಬುದ್ಧಿಯುಕ್ತೋ ಜಾತಿಯ ಉಭೇ ಸುಕೃತ ದುಷ್ಕೃತೇ ತಸ್ಮಾದ್ ಯೋಗಾಯ ಯುಜಸ್ವ ಯೋಗಕರ್ವಸು ಕೌಶಲಂ. ಈ ಶ್ಲೋಕದ ಅರ್ಥ, ಭಗವಂತನನ್ನ ಅರಿತವನು ಬೇಡವಾದ ಪುಣ್ಯ ಪಾಪಗಳೆರಡನ್ನು ಇಲ್ಲೇ ತೊರೆಯುತ್ತಾನೆ. ಆದ್ದರಿಂದ ಅರಿವಿನ ಯೋಗಕ್ಕೆ ತೊಡಗು. ಯೋಗವೆಂದರೆ ಇದೇ ತಿಳಿದು ಮಾಡುವ ಜಾಣತನ. ಈ ಶ್ಲೋಕದ ಸಂಪೂರ್ಣ ವಿವರಣೆ, ತಿಳುವಳಿಕೆಯಿಂದ ಕರ್ಮ ಮಾಡಿದರೆ ತನ್ನ ಎಲ್ಲ ಪಾಪಗಳನ್ನು ಹಾಗೂ ಬೇಡವಾದ ಪುಣ್ಯವನ್ನು ತೊರೆದು ಭಗವಂತನನ್ನು ಸೇರುತ್ತಾನೆ. ಇಲ್ಲಿ ಬೇಡವಾದ ಪುಣ್ಯ ಎಂದರೆ, ಉದಾಹರಣೆಗೆ ಒಬ್ಬ ಮಹಾತ್ಮ ತನ್ನ ಜ್ಞಾನ ಕರ್ಮಗಳಿಂದ ಮೋಕ್ಷವನ್ನು ಪಡೆಯುತ್ತಾನೆ. ಹೀಗೆ ಈ ಮಾರ್ಗದಲ್ಲಿರುವಾಗ ಆತ ಇತರ ಪುಣ್ಯವನ್ನು ಗಳಿಸುತ್ತಾನೆ. ಒಂದು ವೇಳೆ ಆತ ಚಕ್ರವರ್ತಿಯಾಗಿ ಮೆರೆಯುವ ಪುಣ್ಯವನ್ನು ಪಡೆದಿದ್ದರೆ ಅದು ಆತನಿಗೆ ಬೇಡವಾದ ಪುಣ್ಯ. ಏಕೆಂದರೆ ಮೋಕ್ಷದ ಮುಂದೆ ಈ ಪುಣ್ಯದ ಅವಶ್ಯಕತೆ ಆತನಿಗಿಲ್ಲ. ಆತ ಈ ಪುಣ್ಯವನ್ನು ಇಲ್ಲೇ ತೊರೆಯುತ್ತಾನೆ. ಇದನ್ನು ಇಲ್ಲಿ ಬೇಡವಾದ ಪುಣ್ಯ ಎಂದಿರುವುದು. ಯಾರು ಹೀಗೆ ಭಗವತ್ ಪ್ರಜೆಯಲ್ಲಿ ಬದುಕುತ್ತಾರೋ ಅವರು ಮಾಡಿದ ಕರ್ಮ ಅವರ ಪಾಪ ಪುಣ್ಯದ ಬಂಧನಕ್ಕೆ ಕಾರಣವಾಗುವುದಿಲ್ಲ. ಆದ್ದರಿಂದ ಜ್ಞಾನಯೋಗದಲ್ಲಿ ನಿಂತು ಆ ಅರಿವಿನಿಂದ ಕರ್ಮವನ್ನು ಮಾಡುವುದು ಜಾಣತನ. ಮುಂದಿನ ಶ್ಲೋಕ ಮುಂದುವರಿಯುವುದು. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ. ಧನ್ಯವಾದಗಳು.